ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನ್ವಿಕಾ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಿರೋ ರೆಸಿಪಿ ಬಂದು ಒಂದು ಈಸಿ ಸಾಂಬಾರ್ ರೆಸಿಪಿನೇ. ಗುಳ್ಳ ಬದನೆಕಾಯಿ ಸಾಂಬಾರ್ ಅಥವಾ ಗ್ರೀನ್ ಬದನೆಕಾಯಿ ಸಾಂಬಾರ್ ಅಂತಲೂ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರ್. ನಾವು ನಾರ್ಮಲ್ ಬದನೆಕಾಯಿ ಸಾಂಬಾರಿಗಿಂತ ಈ ಗ್ರೀನ್ ಬದನೆಕಾಯಿ ಸಾಂಬಾರ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಸಾಂಬಾರ್ ಮಂಗಳೂರು ಮತ್ತು ಉಡುಪಿ ಸೈಡಲ್ಲಿ ತುಂಬ ಫೇಮಸ್, ತುಂಬ ಸಖತ್ತಾಗಿರುತ್ತೆ. ಇದ್ರ ಟೇಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದ್ರ ಜೊತೆಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೇಗೆ ಮಾಡೋದು ಈಗ ಈ ಸಿಂಪಲಾಗಿ ಗ್ರೀನ್ ಬದನೆಕಾಯಿ ಸಾಂಬಾರ್ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬೇಳೆನ ಬೇಯಕ್ಕೆ ಹಾಕ್ಕೊಳ್ಳೋಣ. ಇವತ್ತು ನಾನು ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ತೊಗರಿಬೇಳೆನ ಹಾಕಿ ವಾಶ್ ಮಾಡ್ಕೊಳ್ಬೇಕು. ಈ ರೀತಿ ವಾಶ್ ಮಾಡಾಗಿದೆ. ನೆಕ್ಸ್ಟು ಇದಕ್ಕೆ ಮೀಡಿಯಂ ಸೈಜಿಂದು ಎರಡು ಹಣ್ಣಾಗಿರೋ ಟೊಮೊಟೊನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆಯೇ ಒಂದು ಮೀಡಿಯಂ ಸೈಜಿಂದು ಈರುಳ್ಳಿ, ಜೊತೆಗೆ ಒಂದು 5-6 ಬೆಳ್ಳುಳ್ಳಿ ಎಸ್ಲು ಹಾಕ್ಕೊಳ್ಳೋಣ. ಈಗ ನೀರು ಹಾಕ್ಕೊಳ್ಳೋಣ. ಈ ಬೇಳೆ ಮುಳುಗೋಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ್ಕೊಂಡು ಮುಚ್ಚಿ ಕುಕ್ಕರ್ ವಿಷಲ್ ಹಾಕಿ ಒಂದು 3-4 ವಿಷಲ್ ಓಡಿಸ್ಕೊಳ್ಬೇಕು. ನಾರ್ಮಲ್ ಬೇಳೆ ಬೇಯಿಸ್ಕೊಳ್ತೀವಲ್ಲ, ಹಾತದಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೆಕ್ಸ್ಟು ನಾನು ಈ ಸಾಂಬಾರಿಗೆ ಒಂದು ಫ್ರೆಶ್ ಸಾಂಬಾರ್ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಆ ಸಾಂಬಾರ್ ಪೌಡರಿಗೆ ಮಾಡಲು ಬೇಕಾಗುವ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ. 2 ಟೇಬಲ್ಸ್ಪೂನಷ್ಟು ಧನಿಯಾ, 2 ಟೇಬಲ್ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ಸ್ಪೂನಷ್ಟು ಉದ್ದಿನಬೇಳೆ, 1 ಟೀಸ್ಪೂನಷ್ಟು ಜೀರಿಗೆ, 1/2 ಟೀಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಮೆಂತೆ. ನೋಡಿ, ಮೆಂತೆ ಕಾಳು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆಯೇ 1 ಕಡ್ಡಿಯಷ್ಟು ಕರಿಬೇವಿನ ಎಲೆಗಳು. ಇದ್ರ ಜೊತೆಗೆ 1 7 ಒಣಮೆಣಸಿನಕಾಯಿ ತೊಗೊಂಡಿದ್ದೀನಿ. ಇವೆಲ್ಲದನ್ನ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ಪ್ಯಾನ್ಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಎಣ್ಣೆ ಬಿಸಿಯಾಗಿ. ಧನಿಯಾ ಕಾಳು, ಕಡಲೆಬೇಳೆ, ಉದ್ದಿನ ಬೇಳೆ, ಹಾಗೆಯೇ ಒಣಮೆಣಸಿನಕಾಯಿನ ಹಾಕಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನು ಈ ಒಣಮೆಣಸಿನಕಾಯಿ ಜೊತೆಗೆ 3 ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಡಿಗೆ ಮೆಣಸಿನಕಾಯಿ ಹಾಕೋದ್ರಿಂದ ಕಲರ್ ಬರುತ್ತೆ, ಗುಂಟೂರು ಮೆಣಸಿನಕಾಯಿ ಹಾಕೊಳ್ಳೋದ್ರಿಂದ ಸಾಂಬಾರಲ್ಲಿ ಖಾರ ಇರುತ್ತೆ. 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟು ನಾವು ಇದ್ರ ಜೊತೆಗೆ ಸಾಸಿವೆ, ಜೀರಿಗೆ, ಮೆಂತೆ ಕಾಳು ಮತ್ತು ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕಾಳುಗಳೆಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇದು ತಣ್ಣಗಾದ್ಮೇಲೆ ನಾವು ಇದ್ರದ್ದು ಪೌಡರ್ ಮಾಡ್ಕೊಳ್ಳಿ. ಇವತ್ತು ನಾನು 1/4 ಕೆಜಿಯಷ್ಟು ಗುಳ್ಳ ಬದನೆಕಾಯಿ ಅಥವಾ ಗ್ರೀನ್ ಬದನೆಕಾಯಿನ ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈ ಬದನೆಕಾಯಿ ಎಳೆದಿದೆ, ಚೆನ್ನಾಗಿರುತ್ತೆ ಸಾಂಬಾರಿಗೆ. ನೆಕ್ಸ್ಟು ಪ್ಯಾನ್ಗೆ ನಾವು ಈ ಕಟ್ ಮಾಡಿಟ್ಟಿರುವಂಥ ಬದನೆಕಾಯಿ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ ನೀರು ಹಾಕ್ಕೊಳ್ಬೇಕು. ಈ ಬದನೆಕಾಯಿ ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ 1/2 ಟೀಸ್ಪೂನಷ್ಟು ಅರಿಶಿನ ಪುಡಿ, 1/2 ನಿಂಬೆಹಣ್ಣು ಕತ್ತರಿದಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬದನೆಕಾಯನ್ನು 1/4 ಭಾಗ ಬೇಯೋ ತನಕ ಬೇಯಿಸ್ಕೊಳ್ಬೇಕು. ಅಷ್ಟರೊಳಗಿನ ಬೇಳೆ ಮಸ್ತ್ಕೊಳ್ಳೋಣ. ಬೇಳೆ ನೋಡಿ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಳೆ ಮಸ್ಯ ಕೋಲಲ್ಲಿ ಬೇಳೆನ ನುಣ್ಣಗೆ ಮಸ್ತ್ಕೊಳ್ಬೇಕು. ನೋಡಿ, ಈ ರೀತಿ ನೈಸಾಗಿ ಮಸ್ತ್ಕೊಂಡಿದ್ದೀನಿ. ಅದೇ ರೀತಿ ನಾವು ಫ್ರೈ ಮಾಡಿಟ್ಟಿರುವಂಥ ಸಾಂಬಾರ್ ಪೌಡರು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನ ಫುಲ್ಲು ಫೈನ್ ಪೌಡ್ರಾಗಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫುಲ್ಲು ಫೈನ್ ಪೌಡ್ರಾಗಿ ಮಾಡ್ಕೊಂಡಿದ್ದೀನಿ. ಸಾಂಬಾರ್ ಪೌಡರೇ ರೆಡಿ ಇದೆ. ಬದನೆಕಾಯಿ ನೋಡಿ, 1/4 ಭಾಗ ಬೆಂದಿದೆ. ಈಗ ನಾನು ಸಾಂಬಾರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಸಾಂಬಾರ್ ಪೌಡರ್ ಫುಲ್ಲು ಹಾಕ್ಕೊಳ್ತಾ 1/2 ಕೆಜಿ ಬದನೆಕಾಯಿ ಅಳತೆಯಲ್ಲಿ ನಾನು ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಮಸ್ತಿಟ್ಕೊಂಡಿರುವಂಥ ಬೇಳೆನ ಹಾಕ್ಕೊಳ್ಳೋಣ. ಈ ಸಾಂಬಾರ್ ಪೌಡರ್ನ ನೀವು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರಾಗಿನ ಉದ್ದಿನ ಬೇಳೆ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಗಂಟಾಗೋ ಚಾನ್ಸಸ್ ಇರುತ್ತೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಸಣ್ಣ ಪೀಸಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಗುಳ್ಳ ಬದನೆಕಾಯಿ ಸಾಂಬಾರಲ್ಲಿ ಒಂದು ಪೀಸಷ್ಟು ಬೆಲ್ಲ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪು ಕಡಿಮೆ ಇದೆ, ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಬಂದು ಆಪ್ಷನಲ್ಲು, ಬಟ್ ಹಾಕಿದ್ರೆ ಅಂದರೆ ಸಾಂಬಾರಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಮೀಡಿಯಂ ಸಿಮ್ಮಲ್ಲಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷದವರೆಗೂ ಇದನ್ನ ಕುದಿಯೋಕೆ ಬಿಡಬೇಕು. ಒಂದು 10 ನಿಮಿಷ ಆಗಿದೆ ನೋಡಿ ಫ್ರೆಂಡ್ಸ್, ಸಾಂಬಾರು ಚೆನ್ನಾಗಿ ಕುದಿತಾ ಇದೆ. ಈ ರೀತಿನೇ ಕುದಿತಾ ಇರಬೇಕು. ಈಗ ನಾವು ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿನ ಅಷ್ಟೇ 10 ನಿಮಿಷದಲ್ಲಿ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ. ನೋಡಿ, ಸಾಂಬಾರು ಈಗ ರೆಡಿ ಇದೆ. ನೀವು ನೋಡ್ತಾ ಇರ್ಬೋದು ಇದ್ರ ಹದ ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುನೂ ಇಲ್ಲ. ಈ ಹದದಲ್ಲಿ ಇರಬೇಕು ಈ ಸಾಂಬಾರು. ನಾವು ಫ್ರೆಶ್ಶಾಗಿ ಮಾಡಿರೋ ಸಾಂಬಾರ್ ಪೌಡರ್ ಹಾಕಿರೋದ್ರಿಂದ ಒಳ್ಳೆ ಅರಮ ಬರ್ತಾ ಇದೆ ಈ ಸಾಂಬಾರ್ದು. ಹಾಗೆಯೇ ಟೇಸ್ಟು ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ಈಗ ಇದು ರೆಡಿ ಇದೆ, ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಕಡಾಯಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಜೊತೆಗೆ 1 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ರೀತಿ ಚಟಪಟ ಅಂದಿದ್ದು 2 ಒಣಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೆಶ್ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು, ಸ್ಟೌ ಆಫ್ ಮಾಡ್ಕೊಳ್ಳೋಣ. ಈ ಒಗ್ಗರಣೆನ ಬಿಸಿ ಬಿಸಿ ಸಾಂಬಾರಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಗುಳ್ಳ ಬದನೆಕಾಯಿ ಸಾಂಬಾರ್ ಈಗ ರೆಡಿ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಟೇಸ್ಟಿಯಾಗಿರುವಂಥ ಗುಳ್ಳ ಬದನೆಕಾಯಿ ಸಾಂಬಾರು ಮಾಡೋದು ಅಂತ.
ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾರ್ಮಲ್ ಬದನೆಕಾಯಿ ಸಾಂಬಾರಿಗಿಂತ ಈ ಗ್ರೀನ್ ಬದನೆಕಾಯಿ ಸಾಂಬಾರ್ ಟೇಸ್ಟೇ ಬೇರೆ. ಅದ್ರಾಗೂ ಫ್ರೆಶ್ ಮಸಾಲ ಹಾಕಿ ಮಾಡಿರೋದ್ರಿಂದ ಟೇಸ್ಟ್ ಇನ್ನೂ ಸೂಪರ್ ಆಗಿರುತ್ತೆ. ಇದು ಬಿಸಿ ಬಿಸಿ ಅನ್ನ ಜೊತೆಗೆ ಸಾಂಬಾರ್ ಸಕ್ಕತ್ತಾಗಿರುತ್ತೆ. ಹಾಗೆಯೇ ಇನ್ನೊಂದು ವೆರೈಟಿಯಲ್ಲಿ ಗುಳ್ಳ ಬದನೆಕಾಯಿ ಸಾಂಬಾರ್ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ನೀವು ನೋಡ್ಕೋಬಹುದು. ರೆಸಿಪಿನ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ಚಾನೆಲ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಈಸಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋಲಿ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.